ಹೇಳೋದೆಲ್ಲ ಸತ್ಯ ಹೇಳೋದೆಲ್ಲ ನಿಜ ಅಂತಾನೆ ನಂಬ್ತೀನಿ. ಎಷ್ಟೊಂದು ಈಗ ಜರ್ನಿ ಮಾಡ್ತಾ ಹೋಗ್ತೀವಲ್ಲ, ಹಿಂಗೆ ಯಾರೋ ಒಬ್ರು ನಮಗೆ ಪರಿಚಯ ಇರೋರು ಒಂದು ಏನೋ ಒಂದು ಕತೆ ಹೇಳಮ್ಮ ಮಾತಾಡ್ಕೊಂಡು ಹೋಗೋಣ ಅಂತ ಬೆಂಗಳೂರು ಮೈಸೂರೇ ಮಾಡ್ತಿದ್ವಿ. ಹೀಗೆ ಇಲ್ಲ, ಇಲ್ಲಿವರೆಗೂ ನಾನು ನನಗೊಂದಿಷ್ಟು ಇಷ್ಟು ವಯಸ್ಸಾಗಿದೆ, ನಾನು ಯಾವ ಹುಡುಗಿನೂ ನೋಡಿಲ್ಲ, ಯಾರನ್ನೂ ಇಷ್ಟನೇ ಪಡಲಿಲ್ಲ, ಯಾರನ್ನೂ ಲವ್ವೇ ಮಾಡಿಲ್ಲ, ಹೆಂಗಸ್ರಿಂಗೆ ಬಂದರೆ ನಾನು ಆ ಕಡೆ ತಿರ್ಕೊಂಬಿಡ್ತೀನಿ, ಏದ ಯಾವುದೇ ಹೆಂಗಸು ಬಂದು ಮಾತಾಡಿದ್ರೆ ಅಕ್ಕ ಅಥವಾ ತಂಗಿ ಅಂತ ನಾನೇ ಕರೆದು ಬಿಡ್ತೀನಿ ಅಂತೆಲ್ಲ ಹೇಳಿದ್ರು. ಹೌದಲ್ವ ಪಾಪ, ಎಷ್ಟು ಒಳ್ಳೆಯವ್ರು ನೋಡಿ, ಎಷ್ಟು ಒಳ್ಳೆ ಮನಸ್ಸು ಅಂತ, ಮನಸ್ಸಲ್ಲಿ ಎಂಥ ಶುದ್ಧತೆ ನೋಡಿ, ಇದು ಎಂಥ ಡಿಸಿಪ್ಲಿನ್ ಇದು, ವಾವ್ ಅಂತ ಅನ್ಕೊಂಡಿದ್ದು. ಗಾಡಿ ಇಳಿದ ತಕ್ಷಣ ಇನ್ನೊಬ್ಬರು ಸ್ನೇಹಿತರು ಬರ್ತಾರೆ, ಏ ನಮ್ಮ ಇವ್ರದಾ, ಅಯ್ಯೋ ಒಂದು ಕತೆ ಹೇಳ್ತೀನಿ ಬನ್ನಿ ಅಂದ್ಬಿಟ್ಟು ಹೋಗಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಅದು ವರ್ಕೌಟ್ ಆಗದೆ ಆ ಕತೆಯೆಲ್ಲ ಹೇಳ್ಬಿಟ್ರು. ಸೊ ದಾರಿ ಉದ್ದ ಒಂದು ಇಂಪ್ರೆಷನ್ ಇಟ್ಕೊಂಡು ಬಂದೆ, ನಾನು ನಿಜವಾಗ್ಲೂ ನಂಬಿಟ್ಟೆ. ಅವ್ರು ಬೇರೆ ಬಂದು ನನಗೆ ನಿಜ ಹೇಳಿದ್ರಲ್ಲ, ಏನಯ್ಯ ನೀನು ಎಲ್ಲಂದ್ರೂ ನಂಬ್ತೀಯಲ್ಲ, ಸ್ವಲ್ಪ ಯೋಚನೆ ಮಾಡು ಅಂತಾರೆ. ನಾನು ನಂಬ್ತೀನಿ, ಅಲ್ಲ ನನಗೆ ಸುಳ್ಳ ಹೇಳೋ ಅಗತ್ಯ ಏನು ಅಂತ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಯಾಕೆ ಹೇಳ್ತಾರೆ ಅಂತ ನಂಗೆ ಅರ್ಥ ಆಗಲ್ವ. ಬಹುಶಃ ಅಭಿಮಾನಿಗಳನ್ನು ಮಾತನಾಡಿಸೋ ವಿಚಾರದಲ್ಲಿ ಅಂಬರೀಶ್ ಅಣ್ಣ ಅವರು ಏನಾದ್ರೂ ಬೈದಿದ್ದನ್ನು ಕೂಡ ನಮ್ಮನ್ನ ಅಲ್ವಾ ಬೈದಿದ್ ಬಿಡು ಅನ್ನೋ ತರದಲ್ಲಿ ಈಸಿಯಾಗಿ ತಗೊಳ್ತಾ ಇದ್ದರು, ಅದನ್ನ ಎಂಜಾಯ್ ಕೂಡ ಮಾಡ್ತಿದ್ರು. ಈಗ ಅಭಿಷೇಕ್ ಅವರು ಏನಾದ್ರೂ ಬೈದ್ರೆ ಹೇಗ್ ತಗೊಳ್ತಾರೆ? ಅಂಡ್ ನೀವು ಬೈಯುವಂತ ಯಾವ್ದಾದ್ರು ಒಂದು ಅಂಬರೀಶ್ ಅಣ್ಣಂದು ಏನು ಅಂದರೆ ತುಂಬ ಪ್ಯೂರ್ ಮನಸ್ಸದು. ಓಕೆ, ಅವರು ಬೈದಿದ್ರೂ ಸಹ ಪ್ರೀತಿಯಿಂದ ನಮಗೆ ಹತ್ತಿರದಲ್ಲಿ ಇರೋರು ಇವರು ಅಂತ ಬೈತಿದ್ರು, ಯಾರಿಗೂ ಅವಮಾನ ಮಾಡಬೇಕು ಅಂತ ಬೈತಿರ್ಲಿಲ್ಲ. ನಮ್ಮವರು ಅಂತ ನಾವು ಭಾವಿಸಿದಾಗ ಅಭಿಮಾನಿಗಳನ್ನು ಆ ರೀತಿ ಮಾತನಾಡ್ತೀವಿ. ಖಂಡಿತ ನಾನು ಬೈಯೋಕೆ ಹೋಗಲ್ಲ, ಯಾಕೆಂದರೆ ಜಾಸ್ತಿ ಸಂಖ್ಯೆ ನೋಡಿದ್ರೆ ಪಾಪ ಎಲ್ಲರೂ ನನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಬಂದಿರೋದ್ರಿಂದ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಆಗಿರೋದ್ರಿಂದ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ತಾರೆ, ಅವ್ರ ಮೇಲೆ ನಾವು ಕೂಗಾಡೋಕ್ಕಾಗಲ್ಲ. ಬೇಕಾದ್ರೆ ಈ ಥರ ತೆಲ್ಲಾಟ ನೋಕಾಟ ಬಂದಾಗ ಬನ್ನಿ ಹೋಗಿ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಹಿಂದೆ ಹೋಗಿ ಮುಂದೆ ಹೋಗಿ ಅಂತ ನಾವು ಸ್ವಲ್ಪ ಜೋರಾಗಿ ಕೂಗಾಡ್ಬೋದು ಹೊರತು ಅದು ಬಿಕಾಸ್ ಅಲ್ಲಿ ಗಲಾಟೆ ನಡೀತಾ ಇರುತ್ತೆ ಜೋರಾಗಿ ಹೇಳಬೇಕಾಗತ್ತೆ ಅಷ್ಟೇ. ನಾನು ಬೈಯೋದೇನಿಲ್ಲ, ಬಟ್ ಕೆಲವು ಸಿಚುವೇಶನಲ್ಲಿ ಅವ್ರು ಕೇಳ್ತಾರೆ ಒಂದು ಸತಿ ಅಂಬರೀಷಣ್ಣ ನೆನಪಾದಂಗೆ ಬೈದು ಬಿಡಪ್ಪ ಅಂತ. ಸೊ ನಾನು ಅವಾಗ ಹೇಳ್ತೀನಿ, ನನಗಿಂತ ದೊಡ್ಡವನಾಗಿದೆಯಾ, ನಾನು ಏನಂತ ಬೈಲಿ ನಿನ್ನ, ಅಥವಾ ನೀವು ನನಗೆ ಅಣ್ಣ ಆಗ್ತೀರಾ, ನಮ್ಮ ಸಿನಿಮಾ ನೋಡ್ತೀರಾ, ನನಗೆ ಇಷ್ಟು ಪ್ರೀತಿಸ್ತೀರಾ, ನಾನು ಸುಮ್ಮನೆ ಯಾಕೆ ಬೈಲಿ ಅಂದ್ರೆ ನೆನಪಾಗ್ತಾರೆ ಬೈದು ಬಿಡುವಲ್ಲಿ ಅಂತಾರೆ. ಗದರಿಸಿಲ್ಲ, ಅವ್ರಿಗೋಸ್ಕರ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಷ್ಟೇ. ಅಂಬರೀಷಣ್ಣ ಇದ್ದಿದ್ರೆ ಹಿಂಗೆ ಬೈತೀರೋರು ಅಂತಿದ್ದೆ, ಬೈಯೋಕ್ಕೆಲ್ಲ ಹೋಗಲ್ಲ, ಸುಮ್ಮ ಸುಮ್ಮನೆ ಯಾಕಮ್ಮ ಬೈಲಿ ಪಾಪ ಅವ್ರು ಏನು ಮಾಡ್ತಾರೆ. ಅಂಬರೀಷ್ ಕೇಳ್ಪಟ್ಟ ನೀವು ಲಂಡನ್ ಹೋಗಿದ್ದಾಗ ಒಂದು ದಿನನು ಕೂಡ ಅಂಬರೀಷ್ ಅಣ್ಣ ಅವರು ನಿಮ್ಗೆ ಬೈದೇ ಇರ್ಲಿಲ್ವಂತಲ್ಲ, ಜೊತೆಲಿದ್ದಾಗ ಹೆಂಗ್ ಮಾಡೋರು, ನೀವು ದೂರ ಇದ್ದಾಗ ಹೆಂಗ್ ನೋಡ್ಕೊಳ್ಳೋರು ನಿಮ್ಮನ್ನ? ಪಾಪ ಅವ್ರ ಜೊತೆಲಿ ಇದ್ದಾಗ ಬೆಂಗಳೂರಲ್ಲಿದ್ದಾಗ ಡೈಲಿ ಮಿಸ್ ಇಲ್ಲ, ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬೈಸ್ಕೊಳ್ಳೋದಿದೆ ಶೆಡ್ಯೂಲು. ಬಟ್ ದೂರ ಆವದ್ನಲ್ಲ ಪಾಪ ಅವ್ರಿಗೆ ತುಂಬ, ಅವ್ರ ಮಗ ಏನೋ ಮಿಸ್ ಮಾಡ್ಕೊತಿದ್ರು ಜಾಸ್ತಿ. ಓ ವಿಡಿಯೋ ಕಾಲಿಂಗ್ ಎಲ್ಲ ಕಲ್ತ್ಬಿಟ್ರು ಆ ಟೈಮಲ್ಲಿ, ಫೋನೇ ಯೂಸ್ ಮಾಡ್ತಿರ್ಲಿಲ್ಲ, ವಿಡಿಯೋ ಕಾಲ್ ಮಾಡೋರು ಕೇಳೋರು ಏನೋ ಏನೋ ಬೇಕಾ ಅಂದರೆ ತಂದೆ ಅಲ್ವಾ, ತಾಯಂದ್ರ ಥರ ಇಮೋಷನಲ್ ಆಗಿ ಅಯ್ಯೋ ನೆನಪಾಗ್ತಿದ್ಯಾ ಮಗನೇ ನೀನು, ದ ಮಿಸ್ಸಿಂಗ್ ಯು, ಎಲ್ಲಿದ್ಯಾ, ಹೆಂಗೆ ಮಾಡ್ತಿದ್ಯಾ, ಊಟ ಮಾಡ್ದು ಹಂಗೆಲ್ಲ ಕೇಳೋದು. ಏನಾದ್ರು ಬೇಕಾ ಎಲ್ಲ ಸರಿ ತಾನೇ, ಹಲೋಕೆ ಆರಾಮಾಗಿದ್ಯಾ, ಹಾಂ ಏನೋ ತೊಂದರೆ ಇಲ್ಲ ತಾನೇ, ಅಷ್ಟೇ ಅಷ್ಟೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇದೇ ರೀಸನ್ಗೆ ಇಷ್ಟ ಆಗೋದು ನೀವು ಮಾತಾಡೋದು, ಯಾಕಂದ್ರೆ ನನಗೆ ಈ ಅಮರ್ ಮೂವಿಯಲ್ಲಿ ಒಂದು ಸೀನ್ ಇದೆ ಗೊತ್ತಾ ಸರ್, ಸೈಡ್ ಸೈಡ್ ಇದರಿಂದ ಹಿಂಗೆ ನೋಡ್ತಿರಲ್ಲ, ಆ ಒಂದು ಟೈಮಲ್ಲಿ ಲಿಟ್ರಲಿ ನೀವು ಅಂಬರೀಷ್ ಅಣ್ಣನ ನೆನಪು ಮಾಡ್ತೀರ ಆ ಒಂದು ಸಾಂಗಲ್ಲಿ, ಸುಮ್ಮನೆ ಹೀಗೆ ನನ್ನ ಸಾಂಗಲ್ಲಿ. ಸೊ ಈ ರೀತಿ ಮಾತಾಡಲಿ ಅಂತಾನೇ ಮೋಸ್ಟ್ಲಿ ಅಭಿಮಾನಿಗಳೆಲ್ಲ ಒಂದು ರೀತಿ ಅಂಬರೀಷ್ ಅಣ್ಣನ ನೆನಪು ಮಾಡ್ಕೊಳ್ತಾರೆ ಅನ್ಸುತ್ತೆ. ಸರ್ ಇವಾಗ ಪಾಕೆಟ್ ಮನಿ ಎಷ್ಟು ಕೊಡ್ತಾ ಇದ್ರು ಸರ್? ಕೊಡ್ತಾನೆ ಇರಲಿಲ್ಲ, ಪಾಕೆಟ್ ಮನಿ ಕೊಡ್ತಾ ಇರಲಿಲ್ಲ, ಕೇಳಿದಾಗ ಏನೋ ಬೇಕಂದ್ರೆ ಕೊಡಿಸೋರು, ದುಡ್ಡು ಕೈ ಕೊಡ್ತಿರ್ಲಿಲ್ಲ ಜಾಸ್ತಿ, ಏನೋ ಬೇಕು ಅಂದರೆ ಕೇಳು,
ನಿನಗೆ ಏನು ಎತ್ತ ನಿನ್ಗೆ ಯಾಕೆ ಅಂತೆಲ್ಲ. ನಮಗೇನು ಆಸೆ ಇದ್ದಿದ್ದು ಏನಂದ್ರೆ ಒಂದು ಕಾರ್ ಕೊಡಿಸ್ಬಿಟ್ರೆ ಸಾಕು ಅಂತ, ಅದು ಒಂದು ಕೊಡಿಸೋದೇ ಇಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಅವರು. ನಾನು ಎಲ್ಲ ಕಾರ್ ಕೇಳ್ಬಿಡ್ತೀನಮ್ಮ, ಒಂದು ಹಮ್ಮರ್ ಗಾಡಿ ಇತ್ತು, ನಮ್ಮ ಡಿ ಬಾಸ್ ಹತ್ರನೇ ಗಾಡಿ ಇತ್ತು, ಅದು ಯಾವುದೋ ಕಾರ್ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಅಪ್ಪ ಅದನ್ನು ಒಂದು 1 month ಯೂಸ್ ಮಾಡೋ ಥರ ಇಟ್ಕೊಂಡ್ರು, ನಮ್ಮನೇಲೇ ಬಿದ್ದಿದ್ದು ಅದು. ಇದನ್ನು ತಗೊಂಬಿಡೋಣ, ಅವ್ರಿಗೆ ಮಾತಾಡ್ಬಿಡಿ ಮಾತಾಡ್ಬಿಡಿ ಅಂತ ಕೊಡ್ಸಲ್ಲ ಅಂದರು. ಯಾಕೆ ಅಂದರೆ ನಾನು ಗಾಡಿ ಕೊಡಿಸ್ತೀನಿ ಸರಿ, ಪೆಟ್ರೋಲ್ ಹಾಕೋ ಯೋಗ್ಯತೆ ನಿನಗಿದೆಯಾ ಅಂದರು. ಆ್ಯಂಡ್ ಆ ಗಾಡಿ ಏನೋ 0.5 1 kilometer ಏನೋ ಮೈಲೇಜ್ ಕೊಡುತ್ತೆ, ಕೊನೆಗೂ ದರ್ಶನನೇ ಮಾರ್ಬಿಟ್ರೆ ಗಾಡಿ ಸಹಸ ಬೇಡ ಅಂತ. ಆ ಥರ ಎಲ್ಲ ಗಾಡಿ ಕೇಳಿದ್ದೀನಿ, ಒಂದು ಫೆರಾರಿ ಕೊಡಿಸು ಅಂದ್ರೆ ಏನು ಹೇಳೋರು, 10th class 90% ತಗೋ ಫೆರಾರಿ ಕೊಡಿಸ್ಬಿಡ್ತೀನಿ ಅನ್ನೋರು, ಅವ್ರಿಗೂ ಗೊತ್ತು ಅದು ಆಗದೆ ಮಾತು ಅಂತ. ಸೊ ಈ ಥರ ಕಂಡೀಷನ್ ಹಾಕ್ಬಿಡೋರು. ಕೊನೆಗಿನೆಲ್ಲ ಎಜುಕೇಷನ್ ಕಂಪ್ಲೀಟ್ ಆದ್ಮೇಲೆ ಇನ್ನೇನಪ್ಪ ನೀನೇ ದುಡಿಯೋ ವಯಸ್ಸಿಗೆ ಬಂದಿದ್ಯಾ, ಗಾಡಿ ತಗೋ ಮಜಾ ಮಾಡು ನನಗೆ ಕೇಳೆಯಾ ಅಂದರು.